ನಾವು ಇಬ್ಬರು ತುಳು ಮಾತನಾಡುವವರು ಒಟ್ಟಿಗೆ ಸೇರಿದ್ರೆ ನಮ್ಮ ಬಾಯಿಂದ ತುಳುವೇ ಬರ್ತದೆ ಹೊರತು ಬೇರೆ ಬರೋದಿಲ್ಲ. ಒಮ್ಮೊಮ್ಮೆ ನಿಮಗೆ ನಾವು ಮಾತನಾಡುವಂಥದ್ದು ಬೈಯುವಂಥದ್ದು ಅಂತ ಹೇಳಿ ಕಂಡರೂ ಕೂಡ ಅದರಲ್ಲಿ ಬಹಳ ಆತ್ಮೀಯವಾದಂತಹ ಒಂದು ಸಂವಾದ ಇರ್ತದೆ. ಕೋಟಾದವರಿಗೆ ಅಂತೂ ತುಳು ಬರೋದಿಲ್ಲ ಸರ್. ಹೌದು, ಆದರೆ ನಮ್ಮ ಊರಿನ ಜನಸಾಮಾನ್ಯರ ಮಧ್ಯದಿಂದ ಜನರ ಕಷ್ಟ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಗ್ರಾಮ ಪಂಚಾಯತಿನಿಂದ ಇವತ್ತು ಇಷ್ಟು ಎತ್ತರಕ್ಕೆ ರಾಜಕೀಯವಾಗಿ ಬೆಳೆದಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರ ಬಗ್ಗೆ ಅವರ ಈ ಅಭಿನಂದನೆ ಸಲ್ಲಿಸುವುದರಲ್ಲಿ ನಾನೂ ಭಾಗಿಯಾಗಲಿಲ್ಲ ಅಂತ ಹೇಳಿ ಆದರೆ ಅದು ನನ್ನದು ಕರ್ತವ್ಯ ಲೋಪ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ದೇನೆ. ಅವರ ಮೊದಲ ಚುನಾವಣೆಯಿಂದ ನಾನು ಕೆಲಸ ಮಾಡಿದವನು. ಮೊದಲ ಬಾರಿ ಅವರು ಈ ಜನಪ್ರತಿನಿಧಿಗಳ ಕ್ಷೇತ್ರದಿಂದ ನಿಂತಾಗ ಅವರ ಜೊತೆ ನಮ್ಮ ಊರಿನಲ್ಲಿ ಓಡಾಡಿ ಅವರ ಪರವಾಗಿ ಕೆಲಸ ಮಾಡಿದಂತಹ ಸಂತೋಷ ನಮಗಿದೆ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥವನ್ನು, ಅದರ ನಿಜವಾದಂತಹ ಮೌಲ್ಯವನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಆಶಯ ಅಂತೇಳಿ ಏನು ಹೇಳ್ತೇವೆ, ಪ್ರತಿಯೊಬ್ಬರಿಗೂ ಅವಕಾಶ ಆಗಬೇಕು ಅಂತ ಹೇಳುವಂತಹ ಡಾಕ್ಟರ್ ಅಂಬೇಡ್ಕರ್ರವರ ಸಮಾಜದ ಎಲ್ಲ ವರ್ಗದ ಜನರು ಈ ಆಡಳಿತದ ವ್ಯವಸ್ಥೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳುವಂತಹ ಏನು ಆಶಯ ಇದೆ ಅದನ್ನು ಕೋಟಾ ಶ್ರೀನಿವಾಸ ಪೂಜಾರಿಯವರು ಪ್ರತಿನಿಧಿಸುತ್ತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ವಾಜಪೇಯಿಯವರ ಒಂದು ಮಾತಿದೆ. ಯಾವುದೇ ಸಂಗತಿಗಳಿರಲಿ ಅದು ಅಧಿಕಾರ ಅಲ್ಲ, ಅದೊಂದು ಜವಾಬ್ದಾರಿ ಅಂತ ಹೇಳುವಂಥದ್ದು. ಅಧಿಕಾರ ಅಂತೇಳಿ ಹೇಳಿದಾಗ ಅದರ ಜೊತೆಗೆ ಅಹಂಕಾರ ಬರ್ತದೆ ಅಂತ ಹೇಳುವಂಥದ್ದು ಸಾಮಾನ್ಯ ಅನುಭವ. ಅಧಿಕಾರವನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸಿದಾಗ ಅದು ಜವಾಬ್ದಾರಿಯಾಗಿ ಪರಿವರ್ತನೆ ಆಗ್ತದೆ. ಜವಾಬ್ದಾರಿ ಅಂತ ಹೇಳುವಂಥದ್ದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೆ. ನಾವು ಇಬ್ಬರು ತುಳು ಮಾತನಾಡುವವರು ಒಟ್ಟಿಗೆ ಸೇರಿದರೆ ನಮ್ಮ ಬಾಯಿಂದ ತುಳುವೇ ಬರ್ತದೆ ಹೊರತು ಬೇರೆ ಬರೋದಿಲ್ಲ. ಒಮ್ಮೊಮ್ಮೆ ನಿಮಗೆ ನಾವು ಮಾತನಾಡುವಂಥದ್ದು ಬೈಯುವಂಥದ್ದು ಅಂತ ಹೇಳಿ ಕಂಡರೂ ಕೂಡ ಅದರಲ್ಲಿ ಬಹಳ ಆತ್ಮೀಯವಾದಂತಹ ಒಂದು ಸಂವಾದ ಇರ್ತದೆ. ಕೋಟಾದವರಿಗೆ ಅಂತೂ ತುಳು ಬರೋದಿಲ್ಲ ಸರ್. ಹೌದು, ಆದರೆ ನಮ್ಮ ಊರಿನ ಜನಸಾಮಾನ್ಯರ ಮಧ್ಯದಿಂದ ಜನರ ಕಷ್ಟ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಗ್ರಾಮ ಪಂಚಾಯತಿನಿಂದ ಇವತ್ತು ಇಷ್ಟು ಎತ್ತರಕ್ಕೆ ರಾಜಕೀಯವಾಗಿ ಬೆಳೆದಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರ ಬಗ್ಗೆ ಅವರ ಈ ಅಭಿನಂದನೆ ಸಲ್ಲಿಸುವುದರಲ್ಲಿ ನಾನೂ ಭಾಗಿಯಾಗಲಿಲ್ಲ ಅಂತ ಹೇಳಿ ಆದರೆ ಅದು ನನ್ನದು ಕರ್ತವ್ಯ ಲೋಪ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ದೇನೆ. ಅವರ ಮೊದಲ ಚುನಾವಣೆಯಿಂದ ನಾನು ಕೆಲಸ ಮಾಡಿದವನು. ಮೊದಲ ಬಾರಿ ಅವರು ಈ ಜನಪ್ರತಿನಿಧಿಗಳ ಕ್ಷೇತ್ರದಿಂದ ನಿಂತಾಗ ಅವರ ಜೊತೆ ನಮ್ಮ ಊರಿನಲ್ಲಿ ಓಡಾಡಿ ಅವರ ಪರವಾಗಿ ಕೆಲಸ ಮಾಡಿದಂತಹ ಸಂತೋಷ ನಮಗಿದೆ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥವನ್ನು, ಅದರ ನಿಜವಾದಂತಹ ಮೌಲ್ಯವನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಆಶಯ ಅಂತೇಳಿ ಏನು ಹೇಳ್ತೇವೆ, ಪ್ರತಿಯೊಬ್ಬರಿಗೂ ಅವಕಾಶ ಆಗಬೇಕು ಅಂತ ಹೇಳುವಂತಹ ಡಾಕ್ಟರ್ ಅಂಬೇಡ್ಕರ್ರವರ ಸಮಾಜದ ಎಲ್ಲ ವರ್ಗದ ಜನರು ಈ ಆಡಳಿತದ ವ್ಯವಸ್ಥೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳುವಂತಹ ಏನು ಆಶಯ ಇದೆ ಅದನ್ನು ಕೋಟಾ ಶ್ರೀನಿವಾಸ ಪೂಜಾರಿಯವರು ಪ್ರತಿನಿಧಿಸುತ್ತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ವಾಜಪೇಯಿಯವರ ಒಂದು ಮಾತಿದೆ. ಯಾವುದೇ ಸಂಗತಿಗಳಿರಲಿ ಅದು ಅಧಿಕಾರ ಅಲ್ಲ, ಅದೊಂದು ಜವಾಬ್ದಾರಿ ಅಂತ ಹೇಳುವಂಥದ್ದು. ಅಧಿಕಾರ ಅಂತೇಳಿ ಹೇಳಿದಾಗ ಅದರ ಜೊತೆಗೆ ಅಹಂಕಾರ ಬರ್ತದೆ ಅಂತ ಹೇಳುವಂಥದ್ದು ಸಾಮಾನ್ಯ ಅನುಭವ. ಅಧಿಕಾರವನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸಿದಾಗ ಅದು ಜವಾಬ್ದಾರಿಯಾಗಿ ಪರಿವರ್ತನೆ ಆಗ್ತದೆ. ಜವಾಬ್ದಾರಿ ಅಂತ ಹೇಳುವಂಥದ್ದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.